ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಕೇಳ್ತಾ ಇದ್ರಿ, ಬ್ರೋ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಯಾವ ಮೈಕ್ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ, ನಾನು ಯಾವ ಕ್ಯಾಮ್ರಾ, ಯಾವ ಎಡಿಟಿಂಗ್ ಆ್ಯಪ್ ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ, ತಮ್ಮನೇಲ್ ಮಾಡೋದಕ್ಕೆ ಯಾವುದು ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ ಅಂತ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ತುಂಬ ಜನ ಕೇಳ್ತಾ ಇದ್ರಿ ಯಾವ ಮೈಕ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಮೈಕ್ ಬಂದು ನಾನು ಈ ಒಂದು ಮೈಕ್ನ ಯೂಸ್ ಮಾಡ್ತೀನಿ, ನೀವು ನೋಡ್ಬೋದು. ಈ ಒಂದು ಮೈಕು ತುಂಬ ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ, ಚೀಪಾಗೆ ಸಿಗುತ್ತೆ ಈ ಒಂದು ಮೈಕು, ನಿಮಗೆ 200 ರುಪೀಸ್ ಒಳಗೆಲ್ಲ ಸಿಕ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿದೆ, ಮೈಕ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದನ್ನ ನೀವು ಮೊಬೈಲ್ಗೆ ಪಿನ್ ಮಾಡಿಕೊಂಡು ನೀವು ನೋಡ್ಬೋದು, ಇದನ್ನ ಮೊಬೈಲ್ಗೆ ಪಿನ್ ಮಾಡಿಕೊಂಡು ನೀವು ಡೈರೆಕ್ಟ್ ನಿಮಗೆ ಶರ್ಟ್ಗೆ ಇಲ್ಲಿಗೆ ಹಾಕ್ಕೊಂಡು ನೀವು ಮಾತಾಡ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸದ್ಯಕ್ಕೆ ನಾನು ಹೊಸದನ್ನ ಬುಕ್ ಮಾಡಿದ್ದೀನಿ. ಸೊ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನಾನು ಯಾವ ಮೈಕು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಆ ಒಂದು ಮೈಕ್ ಲಿಂಕ್ ಹಾಕಿದ್ದೀನಿ. ಸೊ ನೀವು ಅಲ್ಲೋಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾನು ಯಾವ ಕ್ಯಾಮ್ರಾನ ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಕ್ಯಾಮ್ರಾ ಬಂದು ಮೊಬೈಲ್ ಫೋನ್ ಕ್ಯಾಮ್ರಾನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮೊಬೈಲ್ ಬಂದು Redmi Y 2. ಸೊ ಇವಾಗ Redmi Y 2 ಇಂದಲೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಮೊಬೈಲ್ನ ತೋರಿಸೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ನಾನು ಲಿಂಕಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಬೇಕಾದರೆ ನೀವು ಆ ಮೊಬೈಲ್ನ ಹೋಗಿ ನೀವು ನೋಡ್ಬೋದು ಯಾವ ರೀತಿ ಇದೆ ಮೊಬೈಲ್ ಅಂತ. 16 MP ಕ್ಯಾಮ್ರಾ, ಆ ಒಂದು ಕಾರಣಕ್ಕೆ ನಿಮಗೆ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಫ್ರಂಟ್ ಕ್ಯಾಮ್ರಾಯಿಂದ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇವಾಗ ತುಂಬ ಜನ ಕೇಳ್ತಾ ಇದ್ರಿ ಇಬ್ಬರು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಯಾವ್ದು ಯೂಸ್ ಮಾಡ್ತೀರಾ ಹೇಳಿ ಹೇಳಿ ಅಂತ ಇದ್ರಿ. ಸೊ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಬಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಬ್ರೋ ನಾನು. ಕೈನ್ ಮಾಸ್ಟರ್ ನೀವು ನೋಡ್ಬೋದು, ತುಂಬ ಜನ ಗೊತ್ತಿರುತ್ತೆ. ಸೊ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ, ಪ್ರತಿಯೊಂದು ಎಡಿಟ್ ಎಲ್ಲ ನಾನು ಅದರಲ್ಲೇ ಮಾಡೋದು. ನನ್ನ ಹತ್ರ ಯಾವುದೇ ರೀತಿ PC ಇಲ್ಲ, ಏನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೋ ಅದೆಲ್ಲ ನನ್ನ ಮೊಬೈಲಿಂದನೇ ನಾನು ಮಾಡ್ತಾ ಇರೋದು. ಸೊ ನೆಕ್ಸ್ಟು ತಮ್ಮನೇಲ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ ಪಿಕ್ಸೆಲ್ ಲ್ಯಾಬ್ ಅಂತ. ಈ ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ, ಅದರಲ್ಲೂ ನೀವು ಯೂಟ್ಯೂಬ್ ತಮ್ಮನೇಲ್ನ ಮಾಡ್ತೀರ ಅಂತಂದರೆ ಸೂಪರಾಗಿದೆ ಈ ಒಂದು ಅಪ್ಲಿಕೇಶನು. ಈ ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರ್ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಪಿಕ್ಸೆಲ್ ಲ್ಯಾಬ್ ಅಂತ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಅದನ್ನು. ಸೊ ನಾನು ಅದರಲ್ಲೇ ತಮ್ಮನೇಲ್ನ ಪ್ರತಿಯೊಂದು ತಮ್ಮನೇಲು ಕೂಡ ಅದರಲ್ಲೇ ಮಾಡೋದು. ಸೊ ತಮ್ಮನೇಲ್ ಮಾಡೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಪಿಕ್ಸೆಲ್ ಆ್ಯಪಿಂದ ನೀವು ವೀಡಿಯೋಸ್ ಇದೆ, ನೀವು ಬೇಕಾದರೆ ಈ ಒಂದು ಚಾನಲ್ ಹೋಗಿ ನೋಡ್ಬೋದು. ಜೊತೆಗೆ ನಾನು ಯಾವುದೇ ರೀತಿ ಲೈಟಿಂಗ್ಸ್ನ ಉಪಯೋಗಿಸಲ್ಲ. ನಾನು ಬೆಳಗ್ಗೆ ಹೊತ್ತು ವೀಡಿಯೋ ಮಾಡೋದ್ರಿಂದ ನಾನು ಡೋರ್ ಹತ್ರ ಕೂತ್ಕೊಂಡು ಮಾಡ್ತೀನಿ. ಸೊ ಡೋರ್ ಹತ್ರ ಕೂತ್ಕೊಂಡು ಮಾಡೋದ್ರಿಂದ ನನಗೆ ಲೈಟಿಂಗ್ಸ್ ಅಂತಂದರೆ ಬೆಳಕು ನನ್ನ ಫೇಸ್ ಮೇಲೆ ಬೀಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ವೀಡಿಯೋ ಕ್ವಾಲಿಟಿ ಬರುತ್ತೆ. ಜೊತೆಗೆ ನೀವು ಬ್ಯಾಕ್ಗ್ರೌಂಡ್ ನೋಡ್ಬೋದು, ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡು ಕೂಡ ಬರ್ತಾ ಇದೆ. ಸೊ ಅದರಲ್ಲಂತೂ ನಾನು ಬ್ಲ್ಯಾಕ್ ಶರ್ಟ್ ಹಾಕೊಬಿಟ್ರಂತೂ ಸೂಪರಾಗಿ ಕಾಣಿಸ್ತೀನಿ ಗುರು, ನಿಜ ಹೇಳ್ತಾ ಇದ್ದೀನಿ, ಸೂಪರಾಗಿ ಕಾಣಿಸ್ತೀನಿ. ಆ ಒಂದು ಕಾರಣಕ್ಕೆ ನಾನು ಬ್ಲ್ಯಾಕ್ ಶರ್ಟ್ನ ಜಾಸ್ತಿ ಹಾಕೊಂಡು ವೀಡಿಯೋ ಮಾಡೋದು. ಸೊ ಸದ್ಯಕ್ಕೆ ನಾನು ಯಾವುದೇ ರೀತಿ ಲೈಟಿಂಗ್ಸ್ನ ಉಪಯೋಗಿಸ್ತಾ ಇಲ್ಲ, ನಾನು ವೀಡಿಯೋಸ್ನೆಲ್ಲ ಬೆಳಗ್ಗೆ ಮಾಡೋದ್ರಿಂದ ಯಾವುದೇ ರೀತಿ ಲೈಟ್ ಅವಶ್ಯಕತೆ ಇಲ್ಲ ನನಗೆ. ಸೊ ಫ್ರೀಯಾಗಿ ಆರಾಮಾಗಿ ಮಾಡ್ಕೊಳ್ತೀನಿ. ಇದು ನಾನು ವೀಡಿಯೋಸ್ಗಳನ್ನ ಮಾಡುವಂಥ ರೀತಿ, ಪ್ರತಿಯೊಂದೂ ಯಾವ ಅಪ್ಲಿಕೇಶನ್ ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ, ಯಾವ ಕ್ಯಾಮ್ರಾ, ಯಾವ ಮೈಕು ಎಲ್ಲನೂ ಹೇಳಿದ್ದೀನಿ. ಸೊ ನೀವೇನಾದರೂ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಕಂಡ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.